ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಆತ್ಮೀಯರೇ ಕಳೆದ ತರಗತಿಯಲ್ಲಿ ನಾವು ಸವರ್ಣ ಸ್ವರದ ಮುಂದೆ ಸವರ್ಣ ಸ್ವರ ಬಂದು ಅದೇ ಸವರ್ಣ ಸ್ವರವು ಸಂಧಿ ಕಾರ್ಯ ನಡೆದಾಗ ದೀರ್ಘಸ್ವರವಾಗುವ ಸವರ್ಣ ದೀರ್ಘ ಸಂಧಿಯನ್ನು ನೋಡಿದೆವು ಇಂದು ನಾವು ಬೇರೆ ಬೇರೆ ಸ್ವರಗಳು ಸೇರಿ ಮತ್ತೊಂದು ಸ್ವರ ಕೂಡುವ ಸಂಧಿಯ ಬಗ್ಗೆ ತಿಳಿಯೋಣ ಇಲ್ಲಿ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸವನ್ನು ತಿಳಿಸಿ ಸುರ ಪ್ಲಸ್ ಈಶಾ ಸುರೇಶ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಮಹಾ ಪ್ಲಸ್ ಋಷಿ ಮಹರ್ಷಿ ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಬೇರೆ ಬೇರೆ ಜಾತಿಯ ಸ್ವರಗಳು ಕೂಡಿದಾಗ ಮತ್ತೊಂದು ಸ್ವರವಾಗಿ ಬದಲಾಗಿದೆ ಅಂದರೆ ನಾವು ಸವರ್ಣ ದೀರ್ಘ ಸಂಧಿಯಲ್ಲಿ ನೋಡಿದ ಹಾಗೆ ಸವರ್ಣ ಸ್ವರಗಳು ಈ ಸಂಧಿಯಲ್ಲಿ ಕೂಡಿಲ್ಲ ಸುರ ಪ್ಲಸ್ ಈಶ ಸುರೇಶ ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಅಥವಾ ಸ್ವರ ಆ ಆಗಿದೆ ಉತ್ತರ ಪದದ ಮೊದಲ ಸ್ವರ ಈ ಆಗಿದೆ ಅದು ಏಕಾರವಾಗಿ ಬದಲಾಗಿರುವುದನ್ನು ಕಾಣಬಹುದು ಹಾಗೆಯೇ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಇಲ್ಲೂ ಕೂಡ ಪೂರ್ವಪದದ ಕೊನೆಯ ಅಕ್ಷರ ಆ ಆಗಿದೆ ಉತ್ತರ ಪದದ ಮೊದಲ ಅಕ್ಷರ ಊ ಆಗಿದೆ ಅದು ಸೇರಿದಾಗ ಓ ಆಗಿ ಬದಲಾಗಿದೆ ಹಾಗೆಯೇ ಮಹಾ ಪ್ಲಸ್ ಋಷಿ ಮಹರ್ಷಿ ಇಲ್ಲೂ ಕೂಡ ಪೂರ್ವಪದದ ಕೊನೆಯ ಅಕ್ಷರ ಆಕಾರವಾಗಿದೆ ಉತ್ತರ ಪದದ ಮೊದಲ ಅಕ್ಷರ ರು ಆಗಿದೆ ಅದು ಅರ್ ಆಗಿ ಬದಲಾಗಿದೆ ಬನ್ನಿ ಇದು ಯಾವ ಸಂಧಿಗೆ ಉದಾಹರಣೆ ಎಂಬುದನ್ನು ತಿಳಿಯೋಣ ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದದ ಕೊನೆಯಲ್ಲಿ ಆ ಅಥವಾ ಆಕಾರಗಳಿಗೆ ಉತ್ತರ ಪದದ ಮೊದಲಲ್ಲಿ ಈ ಅಥವಾ ಈಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಬದಲಾಗುತ್ತದೆ ಅಥವಾ ಏಕಾರವು ಬರುತ್ತದೆ ಹಾಗೆಯೇ ಪೂರ್ವಪದದ ಕೊನೆಯಲ್ಲಿ ಆ ಅಥವಾ ಆಕಾರಗಳಿಗೆ ಉತ್ತರ ಪದದ ಮೊದಲಲ್ಲಿ ಊ ಅಥವಾ ಊಕಾರಗಳು ಪರವಾದರೆ ಅಥವಾ ಬಂದರೆ ಅವೆರಡರ ಸ್ಥಾನದಲ್ಲಿ ಓಕಾರವು ಬರುತ್ತದೆ ಅದೇ ರೀತಿ ಆ ಅಥವಾ ಆಕಾರಗಳು ಪೂರ್ವಪದದ ಕೊನೆಯಲ್ಲಿ ಬಂದರೆ ರೂಕಾರವು ಉತ್ತರ ಪದದ ಮೊದಲಲ್ಲಿ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರ ಅಥವಾ ಅರ್ಕ ಒತ್ತಕ್ಷರವ ಆದೇಶವಾಗಿ ಬರುತ್ತದೆ ಇದಕ್ಕೆ ಗುಣಸಂಧಿ ಎಂದು ನಾವು ಕರೆಯುತ್ತೇವೆ ಬನ್ನಿ ಹೇಗೆ ಗುಣಸಂಧಿಯಾಗುವುದು ಎಂಬುದನ್ನು ಮತ್ತಷ್ಟು ಉದಾಹರಣೆಗಳ ಮೂಲಕ ತಿಳಿಯೋಣ ನಾವೀಗಾಗಲೇ ಪೂರ್ವಪದ ಮತ್ತು ಉತ್ತರ ಪದಗಳು ಯಾವುದೆಂದು ತಿಳಿದುಕೊಂಡಿದ್ದೇವೆ ಮೊದಲನೆಯ ಉದಾಹರಣೆ ಗುಣಸಂಧಿಗೆ ಧರೇಂದ್ರ ಇಲ್ಲಿ ಪೂರ್ವಪದ ಧರ ಉತ್ತರ ಪದ ಇಂದ್ರ ಈ ಎರಡು ಪೂರ್ವಪದ ಮತ್ತು ಉತ್ತರ ಪದವನ್ನು ಕೂಡಿಸಿದಾಗ ಅಥವಾ ಸಂಧಿ ಕಾರ್ಯ ನಡೆದಾಗ ಧರೇಂದ್ರವಾಗುತ್ತದೆ ಪೂರ್ವಪದದ ಕೊನೆಯ ಸ್ವರ ಆ ಆಗಿ ಪರಿವರ್ತನೆಯಾಗಿದೆ ಅಥವಾ ಆ ಇದೆ ಉತ್ತರ ಪದದ ಮೊದಲ ಸ್ವರ ಈ ಇದೆ ಈ ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಕೂಡ ಸೇರಿ ಧರೇಂದ್ರ ಆಗಿದೆ ಅಂದರೆ ಆ ಸ್ವರ ಮತ್ತು ಈ ಸ್ವರ ಸೇರಿ ಏ ಸ್ವರವಾಗಿ ಪರಿವರ್ತನೆಯಾಗಿದೆ ಗುಣಸಂಧಿಯಲ್ಲಿ ಆ ಮತ್ತು ಈ ಸ್ವರಗಳ ಸಂಧಿ ಕಾರ್ಯದಿಂದ ಏಕಾರವು ಆದೇಶವಾಗಿ ಬರುತ್ತದೆ ಎರಡನೆಯ ಉದಾಹರಣೆ ಏಕೋನ ಪದವನ್ನು ಬಿಡಿಸಿದಾಗ ಏಕ ಪ್ಲಸ್ ಊನ ಇಲ್ಲಿ ಪೂರ್ವಪದದ ಕೊನೆಯ ಸ್ವರ ಆ ಆಗಿದೆ ಉತ್ತರ ಪದದ ಮೊದಲ ಸ್ವರ ಊ ಆಗಿದೆ ಪೂರ್ವಪದದ ಕೊನೆಯ ಸ್ವರ ಮತ್ತು ಉತ್ತರ ಪದದ ಮೊದಲ ಸ್ವರ ಸಂಧಿ ಕಾರ್ಯ ನಡೆದಾಗ ಓ ಆಗಿ ಪರಿವರ್ತನೆ ಹೊಂದಿದೆ ಅಂದರೆ ಪೂರ್ವಪದ ಮತ್ತು ಉತ್ತರ ಪದದ ಸ್ವರಗಳಿಗೆ ಓ ಆದೇಶವಾಗಿ ಬಂದು ಇದು ಗುಣಸಂಧಿಯಾಗಿದೆ
ಮೂರನೆಯ ಉದಾಹರಣೆ ದೇವರ್ಷಿ. ಪದವನ್ನು ಬಿಡಿಸಿದಾಗ ದೇವ ಪ್ಲಸ್ ಋಷಿ. ಇಲ್ಲಿ ಪೂರ್ವಪದದ ಕೊನೆಯ ಸ್ವರ ಆ ಆಗಿದೆ, ಉತ್ತರ ಪದದ ಮೊದಲ ಸ್ವರ ರು ಆಗಿದೆ. ಆ ಮತ್ತು ರು ಎರಡೂ ಸಂಧಿಕಾರ್ಯ ನಡೆದು ಸೇರಿದಾಗ ಅರ್ಕಾರವಾಗಿ ಪರಿವರ್ತನೆಯಾಗುತ್ತದೆ. ಅಂದರೆ ಗುಣಸಂಧಿಯಲ್ಲಿ ಆ ಮತ್ತು ರು ಸ್ವರಗಳು ಸೇರಿದಾಗ ಅರ್ಕಾರವು ಆದೇಶವಾಗಿ ಬರುತ್ತದೆ. ಗುಣಸಂಧಿಯ ಮೂರು ಉದಾಹರಣೆಗಳನ್ನು ನಾವು ತಿಳಿದುಕೊಂಡೆವು. ನಾವು ಇಲ್ಲಿ ಗಮನಿಸಬೇಕಾದಂತಹ ವಿಷಯವೇನೆಂದರೆ, ಈ ಮೂರು ಉದಾಹರಣೆಗಳಲ್ಲೂ ಒಂದು ಸಾಮಾನ್ಯ ವಿಷಯಾಂಶ ಅಡಗಿದೆ. ಧರೇಂದ್ರ, ಏಕೋನ, ದೇವರ್ಷಿ, ಈ ಮೂರು ಸಂಧಿ ಪದಗಳಲ್ಲಿ ಪೂರ್ವಪದದ ಕೊನೆಯ ಸ್ವರವು ಆ ಅಥವಾ ಆಯಿಂದ ಕೂಡಿರುತ್ತದೆ. ಗುಣಸಂಧಿಯಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಬೇಕಾದಂತಹ ವಿಷಯವೇನೆಂದರೆ, ಪೂರ್ವಪದದ ಕೊನೆಯ ಸ್ವರ ಆ ಅಥವಾ ಆ ಸ್ವರವೇ ಆಗಿರುತ್ತದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಸ್ವರವೂ ಕೂಡ ಅಲ್ಲಿಗೆ ಕಂಡುಬರುವುದಿಲ್ಲ. ಪೂರ್ವಪದದ ಪರ್ಮನೆಂಟ್ ಸ್ವರಗಳು ಅಂತ ಹೇಳಿದರೆ ಆ ಅಥವಾ ಆ. ಉತ್ತರ ಪದದಲ್ಲಿ ಆ ಅಥವಾ ಆಗೆ ಉತ್ತರ ಪದದಲ್ಲಿ ಈ ಅಥವಾ ಈ ಸ್ವರ ಬಂದರೆ ಅದು ಏ ಆಗಿ ಪರಿವರ್ತನೆಯಾಗುತ್ತದೆ ಗುಣಸಂಧಿಯಲ್ಲಿ. ಉದಾಹರಣೆ ನಾವು ಆಗಲೇ ನೋಡಿದಾಗೆ ಧರೇಂದ್ರ. ಅದೇ ರೀತಿಯಾಗಿ ಪೂರ್ವಪದದ ಕೊನೆಯ ಸ್ವರಗಳು ಆ ಅಥವಾ ಆ ಇರುತ್ತೆ ಅಂತ ನಾನು ಆಗಲೇ ಹೇಳಿದೆ. ಉತ್ತರ ಪದದ ಮೊದಲಲ್ಲಿ ಊ ಅಥವಾ ಊ ಸ್ವರ ಬಂದರೆ ಅದು ಓ ಆಗಿ ಪರಿವರ್ತನೆಯಾಗುತ್ತೆ. ಆಗಲೇ ನಾವು ನೋಡಿದ್ವಿ ಏಕೋನ, ಏಕ ಪ್ಲಸ್ ಓನ, ಏಕ ಪ್ಲಸ್ ಊನ, ಏಕೋನ, ಓ ಆದೇಶವಾಗಿ ಗುಣಸಂಧಿಯಲ್ಲಿ ಕಂಡುಬಂದಿದೆ. ಅದೇ ರೀತಿಯಾಗಿ ಪೂರ್ವಪದದ ಕೊನೆಯ ಸ್ವರ ಆ ಅಥವಾ ಆ ಇದ್ದೇ ಇರುತ್ತೆ ಅಂತ ನಾನು ಮುಂಚೆನೆ ಹೇಳಿದ್ದೆ. ಉತ್ತರ ಪದದ ಮೊದಲ ಸ್ವರ ರು ಆಗಿ ಬಂದರೆ ಆ ಎರಡೂ ಸೇರಿ ಅರ್ಕಾರ ಅಥವಾ ಅರ್ಕ ಒತ್ತಕ್ಷರವಾಗಿ ಬದಲಾಗುತ್ತದೆ. ಸಂಧಿ ಕಾರ್ಯ ನಡೆದಾಗ ಗುಣಸಂಧಿಯಲ್ಲಿ ಆ ಅಥವಾ ರು ಸ್ವರಗಳು ಒಟ್ಟಿಗೆ ಸೇರಿ ಅರ್ಕಾರವಾಗಿ ಬದಲಾಗುತ್ತೆ. ಇದು ಗುಣಸಂಧಿಯಲ್ಲಿ ನಾವು ಗಮನಿಸಬೇಕಾದಂತಹ ಮುಖ್ಯ ಅಂಶ. ಗುಣಸಂಧಿಯಲ್ಲಿ ಪೂರ್ವಪದದ ಕೊನೆಯ ಸ್ವರಗಳು ಆ ಅಥವಾ ಆ ಮಾತ್ರವೇ ಆಗಿರುತ್ತೆ, ಇನ್ಯಾವುದೇ ಸ್ವರಗಳು ಬರುವುದಿಲ್ಲ. ಉತ್ತರ ಪದದ ಮೊದಲನೆಯ ಅಕ್ಷರವು ಇ ಅಥವಾ ಇ, ಊ ಅಥವಾ ಉ, ರು ಬಂದಾಗ ಅದು ಏಕಾರವಾಗಿ, ಓಕಾರವಾಗಿ ಅಥವಾ ಅರ್ಕಾರವಾಗಿ ಪರಿವರ್ತನೆಯಾಗುತ್ತದೆ. ಇದು ಗುಣಸಂಧಿ. ನಿಮಗೊಂದು ಚಟುವಟಿಕೆ, ನೀವು ಗುಣಸಂಧಿಯ ಪದಗಳನ್ನು ಬಿಡಿಸಿ ಅದರಲ್ಲಿ ಸಂಧಿ ಕಾರ್ಯವಾಗಿರುವುದನ್ನು ಗುರುತಿಸಬೇಕು. ಮೊದಲನೆಯದು ಮಹೇಶ್ವರ, ಎರಡನೆಯದು ಗಣೇಶ, ಮೂರನೆಯದು ಮಹೋತ್ಸವ, ನಾಲ್ಕನೆಯದು ರಾಜ್ಯೋತ್ಸವ, ಐದನೆಯದು ಗುಣರ್ಷಿ, ಹಾಗೂ ಕೊನೆಯದಾಗಿ ಬ್ರಹ್ಮರ್ಷಿ. ಮಹೇಶ್ವರ ಪದವನ್ನು ಬಿಡಿಸಿದಾಗ ಮಹಾ ಪ್ಲಸ್ ಈಶ್ವರವಾಗಿ ಬದಲಾಗುತ್ತದೆ. ಗಣೇಶ ಪದವನ್ನು ಬಿಡಿಸಿದಾಗ ಗಣ ಪ್ಲಸ್ ಈಶನಾಗಿ ಪರಿವರ್ತನೆಯಾಗುತ್ತದೆ. ಮಹೋತ್ಸವ ಪದವನ್ನು ಬಿಡಿಸಿದಾಗ ಮಹಾ ಪ್ಲಸ್ ಉತ್ಸವವಾಗಿ ಪರಿವರ್ತನೆಯಾಗುತ್ತದೆ. ರಾಜ್ಯೋತ್ಸವ ಪದವನ್ನು ಬಿಡಿಸಿದಾಗ ರಾಜ್ಯ ಪ್ಲಸ್ ಉತ್ಸವವಾಗುತ್ತದೆ. ಗುಣರ್ಷಿ ಪದವನ್ನು ಬಿಡಿಸಿದಾಗ ಗುಣ ಪ್ಲಸ್ ಋಷಿಯಾಗಿ ಪರಿವರ್ತನೆಯಾಗುತ್ತದೆ. ಬ್ರಹ್ಮರ್ಷಿ ಪದವನ್ನು ಬಿಡಿಸಿದಾಗ ಬ್ರಹ್ಮ ಪ್ಲಸ್ ಋಷಿಯಾಗಿ ಪರಿವರ್ತನೆಯಾಗುತ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಪೂರ್ವಪದದ ಕೊನೆಯ ಸ್ವರಗಳು ಗುಣಸಂಧಿಯಲ್ಲಿ ಆ ಅಥವಾ ಆ ಸ್ವರಗಳು ಮಾತ್ರವೇ ಇರುತ್ತದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಸ್ವರಗಳು ಬಂದು ಸೇರುವುದಿಲ್ಲ. ಮಹಾ ಪ್ಲಸ್ ಈಶ್ವರದಲ್ಲಿ ಏಕಾರ ಆದೇಶವಾಗಿ ಬಂದು ಮಹೇಶ್ವರ ಆಗಿದೆ. ಗಣೇಶ ಪದದಲ್ಲಿ ಏಕಾರ ಆದೇಶವಾಗಿ ಬಂದು ಗಣೇಶ ಆಗಿದೆ. ಮಹಾ ಪ್ಲಸ್ ಉತ್ಸವ ಪದದಲ್ಲಿ ಓಕಾರ ಆದೇಶವಾಗಿ ಬಂದು ಮಹೋತ್ಸವವಾಗಿದೆ. ರಾಜ್ಯ ಪ್ಲಸ್ ಉತ್ಸವದಲ್ಲಿ ಓಕಾರ ಆದೇಶವಾಗಿ ಬಂದು ರಾಜ್ಯೋತ್ಸವವಾಗಿದೆ. ಗುಣರ್ಷಿ ಪದದಲ್ಲಿ ಅರ್ಕಾರವು ಆದೇಶವಾಗಿ ಬಂದು ಗುಣರ್ಷಿಯಾಗಿದೆ. ಬ್ರಹ್ಮ ಪ್ಲಸ್ ಋಷಿ ಪದದಲ್ಲಿ ಅರ್ಕಾರವು ಆದೇಶವಾಗಿ ಬಂದು ಬ್ರಹ್ಮರ್ಷಿ ಆಗಿದೆ.
ಇದು ಗುಣಸಂಧಿಗೆ ಉದಾಹರಣೆಗಳು ಹಾಗೂ ಚಟುವಟಿಕೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ನೆನಪಿಗೆ ಇಟ್ಟುಕೊಳ್ಳಲು ಒಂದು ಸೂತ್ರವನ್ನು ತಯಾರಿಸಿದ್ದೇನೆ. ಗುಣಸಂಧಿ ಎಂದರೆ ಗುಣ ಬರುತ್ತಿದ್ದಾನೆ, ಏ ಓಡೋ ಅರ್ಜುನ. ಗುಣಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ, ಪೂರ್ವಪದ ಅಥವಾ ಉತ್ತರ ಪದಗಳ ನಡುವೆ ಸಂಧಿ ಕಾರ್ಯ ನಡೆದಾಗ ಏ ಓ ಅಥವಾ ಏ ಓ ಅರ್ಜುನ ಅಥವಾ ಅರ್ಕಾರ ಮಾತ್ರವೇ ಬಂದು ಸೇರುತ್ತದೆ. ಗುಣಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ ಏ ಓ ಅರ್ಕಾರ ಸ್ವರಗಳು ಮಾತ್ರವೇ ಬರುವುದು, ಅದನ್ನು ಬಿಟ್ಟು ಬೇರೆ ಸ್ವರಗಳು ಬರುವುದಿಲ್ಲ. ಇದು ಗುಣಸಂಧಿ.